ಈ ಚಿತ್ರದಲ್ಲಿ ನಮ್ಮ ತಳಪತಿ ವಿಜಯ್ ಅವರು, ತಮಿಳುನಾಡಿನ ಮಾಸ್ ಅಂದ್ ಸೂಪರ್ ಸ್ಟಾರ್ ಆದ ತಳಪತಿ ವಿಜಯ್ ಅವರು ಸೋಲ್ಜರ್ ಪಾತ್ರ ಅಂದರೆ ಏರ್ಫೋರ್ಸ್ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟ್ರಲ್ಲಿ ನಡೆಯುವಂಥ ಒಂದು ಚಿಕ್ಕ ಸಿಕ್ಕಾಪಟ್ಟೆ ಒಂದು ಇನ್ಸಿಡೆಂಟ್ ನಡೀತಾ ಇರ್ತಾರೆ. ಬಾಂಬ್ ಹಾಕೋದೆಲ್ಲ, ಫೈರ್ ಮಾಡೋ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಆದರೆ ಇದು ಫಸ್ಟ್ ಹಾಫಲ್ಲಿ, ಫಸ್ಟ್ ಹಾಫ್ ಫಿಲ್ಮ್ ನಡೆದಂಥ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ, ಇಂಟರ್ವಲ್ ಸ್ವಲ್ಪ ಟ್ವಿಸ್ಟ್ ಇದೆ ಇಂಟರ್ವಲಲ್ಲಿ. ಇಂಟರ್ವಲ್ಗಿಂತ ಮುಂಚೆ ಏನಪ್ಪ ಅಂದರೆ ಫುಲ್ ಒನ್ ಲೆಂತಲ್ಲಿ ಕಾಮಿಡಿ ಫಿಲ್ಮೇ ಇದೆ. ಆದರೆ ಇಂಟರ್ವಲ್ ಆದ ನಂತರ ಏನಿದೆಲ್ಲ ಫುಲ್ ಮಾಸ್ ಆ್ಯಕ್ಷನ್ ಫಿಲ್ಮೇ ಇದೆ. ಚಿತ್ರ ನೋಡ್ಬೋದು, ಪರವಾಗಿಲ್ಲ. ಈ ಚಿತ್ರದಲ್ಲಿ ತಳಪತಿ ವಿಜಯ್ ಅವರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಪೂಜಾ ಹೆಗ್ಡೆ ಅವರ ಆ್ಯಕ್ಟಿಂಗ್ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಡ್ಯಾನ್ಸ್ ಸೂಪರ್ ಆಗಿದೆ, ಮತ್ತು ಸೈಡ್ ರೋಲ್ ಆದಂಥ ಎಲ್ಲ ಕ್ಯಾರೆಕ್ಟರ್ ಏನಿದೆಲ್ಲ ಸಿಕ್ಕಾಪಟ್ಟೆ ಕಾಮಿಡಿ ಆ್ಯಕ್ಟಿಂಗ್ ಮಾಡಿದೆ. ತುಂಬ ನಕ್ಕ ಸಾಕಾಯ್ತು. 2 ತಾಸು ನಡೀತಾ ಇದೆ ಫಿಲ್ಮ್. 2 ತಾಸು ಹೆಚ್ಚಿದೆ, 2 ತಾಸು 40 ನಿಮಿಷ ಕಾಣುತ್ತೆ. 2 ತಾಸು 45 ನಿಮಿಷ ಕಾಣುತ್ತೆ ಫಿಲ್ಮು. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಫಿಲ್ಮು. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಇದು ಫಿಲ್ಮು, ಅಂದರೆ ಹಳೆ ಕಾಲದ ಫಿಲ್ಮು, ನಮ್ಮ ನಿಷ್ಕರ್ಷ ಕನ್ನಡ ಫಿಲ್ಮ್ ವಿಷ್ಣುವರ್ಧನ್ ಅವ್ರದ ನಿಷ್ಕರ್ಷ ಫಿಲ್ಮ್ ಏನಿದೆ, ಒಂದು ಬಿಲ್ಡಿಂಗನ್ನು ಹೈಜಾಕ್ ಮಾಡೋದು, ಅದೇ ರೀತಿ ಇದರಲ್ಲಿ ಮಾಲ ಹೈಜಾಕ್ ಮಾಡುತ್ತೆ. ಸ್ವಲ್ಪ ಸೀನ್ ಕಾಪಿ ಇದೆ, ಪರವಾಗಿಲ್ಲ. ತುಂಬ ಫಿಲ್ಮ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅದು ತಳಪತಿ ವಿಜಯ್ ಅವರ ಆ್ಯಕ್ಟಿಂಗು ಮಾಸ್ ಆ್ಯಕ್ಟಿಂಗು. ತಳಪತಿ ವಿಜಯ್ ಫ್ಯಾನ್ಸಿಗೆ ಏನಿದಾರಲ್ಲ, ಇದು ಅದ್ಭುತವಾಗಿ ನೋಡ್ಬೋದಿರುತ್ತೆ ಫಿಲ್ಮು. ಯಾಕಪ್ಪ ಅಂದರೆ ಸ್ಟಂಟು, ಆ್ಯಕ್ಷನ್ನು, ಡ್ಯಾನ್ಸು, ಡೈಲಾಗು, ಕಾಮಿಡಿ ಆ್ಯಕ್ಟಿಂಗ್, ಮತ್ತು ಇಂಟರ್ವೆಲ್ ಟೈಮಲ್ಲಿ ಹೋಮ್ ಮಿನಿಸ್ಟ್ರಿಗೆ ಏನು ಆವಾಸ್ ಆಗ್ತಾರಲ್ಲ ತಳಪತಿ ವಿಜಯ್ ಅವರು, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಇಂಟ್ರೊಡಕ್ಷನ್ ಸೀನಲ್ಲಿ ಒಂದು ಚಿಕ್ಕ ಪಾಪು ಬಲೂನ್ ಗಿಲೂನ್ ಕೊಡ್ಸೋದೇನು ಸೀನ್, ಅದು ಮುದ್ದಾಗಿ ತೊಗೊಂಡಿದ್ದಾರೆ, ಅದ್ಭುತವಾಗಿ ತೊಗೊಂಡಿದ್ದಾರೆ. ಕಾಮಿಡಿ ಆಗುತ್ತೆ ಸ್ವಲ್ಪ ನೋಡಿದವರಿಗೆ, ಎಲ್ಲ ತಳಪತಿ ವಿಜಯ್ ಅವ್ರ ಫ್ಯಾನ್ಸಿಗೆಲ್ಲ ನೋಡಿ ಕಾಮಿಡಿ ಆಗುತ್ತೆ, ಅಷ್ಟು ಸಖತ್ತಾಗಿದೆ. ಮತ್ತು ಫಿಲ್ಮಲ್ಲಿ ಬರೋದಾದರೆ ಹೈಜಾಕ್ ಮಾಡಿರ್ತಾರೆ, ಅದನ್ನೆಲ್ಲ ಸಾಯಿಸೋದು. ಸ್ವಲ್ಪ ಮನಿ ಇಷ್ಟು ಫಿಲ್ಮ್ ಇದೆಯಲ್ಲ ಅದೇ ರೀತಿ ಕಾಪಿ ತೊಗೊಂಡಿದ್ದಾರೆ, ನೋಡ್ಬೋದು, ಪರವಾಗಿಲ್ಲ. ಮತ್ತು ಯಾವ ರೀತಿ ಬೇರೆ ಬೇರೆ ಚೇಂಜ್ ಬಗ್ಗೆ ರಿವ್ಯೂ ಮಾಡಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚಿತ್ರ ಬಗ್ಗೆ ಜಾಸ್ತಿ ಸ್ಟೋರಿ ಹೇಳೋಕ್ಕೆ ನಂಗೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಹೇಳ್ತಾರೋದು. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.